ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಸಿಹಿ ಜೋಳ ಹಾಕಿ ಕೋಸಂಬರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಹೆಸರು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಅಂದರೆ ತುಂಬ ಮೊಳಕೆ ಬರಬಾರ್ದು, ಈ ಥರ ಸಣ್ಣ ಸಣ್ಣ ಮೊಳಕೆ ಇರಬೇಕಾಗುತ್ತೆ. ಮೊಳಕೆ ಕಟ್ಟಿದ ಹೆಸರು ಕಾಳು ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ದಾಳಿಂಬೆ ಇಟ್ಕೊಂಡಿದ್ದೀನಿ, ಸಿಹಿ ಜೋಳ ಇಟ್ಕೊಂಡಿದ್ದೀನಿ. ಸಿಹಿ ಜೋಳನ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ, ನಿಂಬೆ ರಸ, ಉಪ್ಪು. ಇಲ್ಲಿ ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ರಿಂದ 4 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ಸಿಹಿ ಜೋಳ ಹಾಕ್ತಾಯಿದ್ದೀನಿ, ಕ್ಯಾರೆಟ್ ತುರಿ, ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ಇನ್ನು ತೆಂಗಿನಕಾಯಿ. ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಕೋಸಂಬರಿ ಅಂದರೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕಾಗುತ್ತೆ. ಇದನ್ನು ಒಂದ್ಸರಿ ಉಪ್ಪು ಹಾಕೋಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಕೊಬಿಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇವಾಗ ಉಪ್ಪು ಸೇರಿಸ್ಕೊಂಬಿಡೋಣ. ಸಿಹಿ ಜೋಳ ಬೇಯಲಿಕ್ಕೇ ಹಾಕಿರ್ತೀನಿ, ಉಪ್ಪು ಹಾಕಿದ್ದೆ. ಈಗ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕೋಬೇಕಾಗುತ್ತೆ, ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬಿಡೋಣ. ತುಂಬ ರುಚಿಯಾಗೂ ಇರುತ್ತೆ, ತುಂಬ ಬೇಗ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲಿ ಮತ್ತು ಸಿಹಿ ಜೋಳ ಹಾಕಿ ಕೋಸಂಬರಿ ಮಾಡ್ಕೋಬೋದು ಅಂತ. ನಿಮ್ಮನೇಲೂ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.